ಇಲ್ಲಿ ನಾವು ಕೇಳಬೇಕಾಗಿರೋದು ಬಿಜೆಪಿಗೆ ಲಾಭ ಆಯ್ತಾ ಅಂತಲ್ಲ ಕಾಂಗ್ರೆಸ್ ಗೆ ಎಷ್ಟು ನಷ್ಟ ಆಯ್ತು ಅದು ಇವರು ಪಕ್ಷವನ್ನ ಬಿಡಬೇಕಾದ್ರೆ ಸುಮ್ಮನೆ ನಾ ಬಿಟ್ರು ಏನೇನ ಆರೋಪ ಮಾಡಿದ್ರು ಹಿಂದೂಗಳಿಗೆ ಅವಮಾನ ಮಾಡ್ತಿದೆ ಕಾಂಗ್ರೆಸ್ ಸೀರಿಯಸ್ನೆಸ್ ಇಲ್ಲ ಕಾಂಗ್ರೆಸ್ ಗೆ ಗುಜರಾತಿನ ಕಾಂಗ್ರೆಸ್ ಲೀಡರ್ ಗಳಿಗೆ ರಾಜ್ಯದ ವಿಷಯಗಳು ಸಮುದಾಯಗಳ ನೋವಿಗಿಂತ ರಾಹುಲ್ ಗಾಂಧಿ ಅವರಿಗೆ ಚಿಕನ್ ಸ್ಯಾಂಡ್ವಿಚ್ ಬಿಸಿಯಾಗಿ ಟೈಮಿಗೆ ಸಿಕ್ತಾ ಅನ್ನೋದೇ ಅವರಿಗೆ ಆತಂಕ ಈ ರೀತಿಯ ನಾಯಕತ್ವ ಇಟ್ಕೊಂಡು ಗುಜರಾತ್ನಲ್ಲಿ ಸರ್ಕಾರ ಮಾಡೋದು ಅಸಾಧ್ಯ ಅಂತ ಬಹುಶ ಹಾರ್ದಿಕ್ ಪಾಟೀಲ್ ಅವರಿಗೆ ಹಾರ್ದಿಕ್ ಪಟೇಲ್ ಅವರಿಗೆ ಅನ್ನಿಸಿ ಇವತ್ತು ಗೆಲ್ಲೋ ಕುದುರೆ ಮೇಲೆ ಏರೋದಕ್ಕೆ ಅವರು ಸಿದ್ಧರಾದ್ರ ಅಂತ ಈಗ ಸವಾಲ್ಗಳು ಒಂದಲ್ಲ ಎರಡಲ್ಲ ಹಾರ್ದಿಕ್ ಪಟೇಲ್ಗೆ ಹಾರ್ದಿಕ್ ಪಟೇಲ್ ಪತಿದಾರ್ ಸಮುದಾಯ ರಿಸರ್ವೇಷನ್ ಮೀಸಲಾತಿಗಾಗಿ ಹೋರಾಟ ಮಾಡಿದ್ರು ಅವತ್ತಿನ ದಿನ ಸರ್ಕಾರದ ವಿರುದ್ಧ ನಿಂತಿದ್ರು ಜನಸಮೂಹ ಅವರಿಂದ ಇತ್ತು ಇವತ್ತು ಸರ್ಕಾರದಲ್ಲಿರೋ ಪಕ್ಷವನ್ನು ಸೇರಿದ್ದಾರೆ ಅದೇ ರೀತಿಯ ಬೆಂಬಲವನ್ನು ಅವರು ನಿರೀಕ್ಷಿಸಬಹುದಾ ಅದೇ ರೀತಿಯ ಆಂದೋಲನವನ್ನು ಅವರು ಮಾಡಬಹುದಾ ಅದೇ ರೀತಿಯ ಜನಬೆಂಬಲ ಅವರಿಗೆ ಇರುತ್ತಾ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಇನ್ನು ಹಂತ ಹಂತವಾಗಿ ಹಾರ್ದಿಕ್ ಪಟೇಲ್ ಒಂದು ರೀತಿಯಲ್ಲಿ ತೀವ್ರವಾದ ಟೀಕೆ ಮಾಡುತ್ತಿದ್ದಂಥ ಹಾರ್ದಿಕ್ ಪಟೇಲ್ ವರ್ಷ ವರ್ಷ ಹೇಗೆ ಬದಲಾಯಿತು ಅವರ ನಡೆ ಅವರ ಮಾತು ಅವರ ನಿಲುವು 2015 ಬಿಜೆಪಿಗೆ ಸೇರುವ ಮೂಲಕ ನಾನು ಶರಣಾಗಲಾರೆ ಅವಾಗ ಪ್ರತಿಭಟನೆ ಮಾಡ್ತಿರಬೇಕಾದ್ರೆ ಹತ್ತಾರು ಜನ ಹತ್ತಾರು ರೀತಿಯಲ್ಲಿ ಮಾತನಾಡ್ತಿದ್ರು ವದಂತಿಗಳಂತೂ ನೂರಾರು ಇನ್ನೇನೋ ಇವ್ರನ್ನ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕಿಸಿ ಬಿಜೆಪಿಗೆ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಮತ್ತೊಂದಷ್ಟು ಜನ ವದಂತಿ ಹಬ್ಬಿಸಿದ್ದು ಬಿಜೆಪಿ ಸೇರೇ ಬಿಟ್ರು ಅಂತ ಆ ಸಂದರ್ಭದಲ್ಲಿ ಬಂದು ಕೊಟ್ಟಂಥ ಕ್ಲಾರಿಫಿಕೇಶನ್ ನಾನು ಶರಣಾಗಲಾರೆ 2016 ಬಿಜೆಪಿ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋ ಸಮಯ ಬಂದಿದೆ ಯಾಕಂದರೆ 2017 ಚುನಾವಣೆ ಇತ್ತಲ್ಲ ಗುಜರಾತಲ್ಲಿ ಆ ಸಂದರ್ಭದಲ್ಲಿ ಜನರ ಒಂದು ಬೆಂಬಲವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಯಾವ ಪಕ್ಷದ ಜೊತೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ರು ಅವತ್ತು ಆ ಪಕ್ಷಕ್ಕೆ ಗೆಲುವನ್ನು ತಂದುಕೊಡೋ ದೃಷ್ಟಿಯಿಂದ ಅವತ್ತು ಮಾತಾಡಿರ್ತಾರೆ ಸೋಲಿಸೋ ಅಂಥ ಸಮಯ ಬಂದಿದೆ 2017 ಮೋದಿಯವರನ್ನು ತೀವ್ರವಾಗಿ ವಿರೋಧಿಸುತ್ತೇನೆ ಮೋದಿಯವರನ್ನು ಇವರು ಬೇರೆ ಬೇರೆ ರೀತಿಯಲ್ಲಿ ಕರೆದ್ರೂ ಕೂಡ ಇವರ ಭಾಷಣಗಳಲ್ಲಿ ಅವರು ಪ್ರಚಾರದ ಮಿನಿಸ್ಟರು ಅವರು ಅವರ ಫಾರಿನ್ ಟ್ರಿಪ್ ನಡುವೆ ಭಾರತಕ್ಕೆ ಬಂದು ಹೋಗ್ತಾರೆ ಅಷ್ಟೇ ಈ ಕೋವಿಡ್ ಸಂದರ್ಭಕ್ಕೂ ಮುಂಚೆ ಎಸ್ಪೆಷಲಿ ಮೋದಿಯವರ ಮೊದಲನೇ ಟರ್ಮಲ್ಲಿ 2014-19 ಆಗ ಸಾಕಷ್ಟು ವಿದೇಶ ಪ್ರವಾಸ ಮಾಡ್ತಿದ್ರು ಪ್ರಧಾನಿ ಅದನ್ನು ಕೂಡ ಟೀಕೆ ಮಾಡೋದು ಆ ಒಂದು ಅವಕಾಶ ಕೂಡ ಕಳ್ಕೊಳ್ಳಲಿಲ್ಲ ಹಾರ್ದಿಕ್ ಪಟೇಲ್ ಆದರೆ ಇವತ್ತು ಮೋದಿಯ ಸಿಪಾಯಿ ಅಂತ ಕರ್ಕೋತಾರೆ 2018 ಮೋದಿ ಪ್ರೈಮ್ ಮಿನಿಸ್ಟರ್ ಅಲ್ಲ ಪಬ್ಲಿಸಿಟಿ ಮಿನಿಸ್ಟರ್ ಎಲ್ಲಾದರೂ ಮೋದಿ ಪ್ರಚಾರ ತಗೊಳ್ಳೋದು ನೋಡ್ತಾರೆ ಅವರ ತಾಯಿಯನ್ನು ಮೀಟ್ ಮಾಡಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲೂ ಫೋಟೋಗ್ರಾಫರ್ ಜೊತೆ ಇರ್ತಾನೆ ಇದು ಯಾಕೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಅಲ್ಲ ಪಬ್ಲಿಸಿಟಿ ಮಿನಿಸ್ಟರ್ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ 2019 ಚೌಕಿದಾರರು ನೇಪಾಳದಲ್ಲಿ ಇರಲಿ ನಮಗೆ ಪ್ರಧಾನಿ ಬೇಕು ಅಂತ ಚೌಕಿದಾರ್ ಮೋದಿ ತಮ್ಮ ಭಾಷಣದಲ್ಲಿ ಹೇಳ್ಕೊಂಡಿರ್ತಾರೆ ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ನಾನು ಒಂದು ರೀತಿಯಲ್ಲಿ ಈ ದೇಶದ ಚೌಕಿದಾರ ಇವರು ಅವತ್ತಿನ ದಿನ ಹೇಳಿರ್ತಾರೆ ನಮಗೆ ಚೌಕಿದಾರರ ಅವಶ್ಯಕತೆ ಎಲ್ಲ ನಮಗೆ ಬೇಕಾಗಿರೋದು ಒಬ್ಬ ಪ್ರಧಾನಮಂತ್ರಿ 2020 ಮೋದಿ ಯಾರು ಅಂತಲೇ ಕೇಳಿಬಿಟ್ರು ಇನ್ನು 2021 ಮೋದಿ ಎಲ್ಲಿದ್ದಾರೆ ಅಂತ ಕೇಳಿದ್ರು 2022 ಮೋದಿಯ ಸಿಪಾಯಿ ಅಂತ ತಮ್ಮನ್ನೇ ತಾವು ಕರ್ಕೊಂಡಿದ್ದಾರೆ ಇದಲ್ವಾ ನಿಜವಾದ ರಾಜಕಾರಣಿಯ ಜೀವನ ನೀವು ಯಾರನ್ನು ವಿರೋಧಿಸ್ತೀರಿ ಅವರನ್ನೇ ಹೊಗಳಿ ಮಾತಾಡೋವಂಥ ಅನಿವಾರ್ಯತೆ ನೀವು ಯಾರನ್ನು ಹೊಗಳಿರ್ತೀರಿ ಅವರನ್ನೇ ತೆಗಳೋ ಅಂಥ ಪರಿಸ್ಥಿತಿಗಳು ಇದು ರಾಜಕಾರಣ ಆದರೆ ಹಾರ್ದಿಕ್ ಪಟೇಲ್ಗೆ ಇವತ್ತಿಗೆ ಭಾರತೀಯ ಜನತಾ ಪಾರ್ಟಿ ಸೇರಿ ಏನೋ ದೊಡ್ಡ ಕೊಡುಗೆ ಅಥವಾ ಒಂದು ಲಾಭ ಅಂತ ಹೇಳೋದು ಕಷ್ಟ ಇದೆ ನೀವು ಅವತ್ತಿನ ದಿನ ಇದ್ದಿದ್ದು ವಿರೋಧ ಪಕ್ಷ ಅವರಿಗೆ ಬೇಕಾಗಿತ್ತು ಹೊಸ ಒಂದು ಶಕ್ತಿ ಯುವಕರು ಜನರ ವಿಶ್ವಾಸವನ್ನು ಗಳಿಸಿದಂಥ ವ್ಯಕ್ತಿತ್ವಗಳು ಆದರೆ ನೀವು ಇವಾಗ ಸೇರಿರೋದು ಪವರ್ನಲ್ಲಿರುವಂಥ ಪಕ್ಷ ರಾಜ್ಯ ಮತ್ತು ಕೇಂದ್ರದಲ್ಲಿ ಈ ಪಕ್ಷದ ವ್ಯವಸ್ಥೆಯೇ ಬೇರೆ ಇಲ್ಲಿ ಬಂದ ತಕ್ಷಣ ನಿಮ್ಮನ್ನು ಸೇರಿಸ್ಕೊಂಡ ತಕ್ಷಣ ವರ್ಕಿಂಗ್ ಪ್ರೆಸಿಡೆಂಟು ಸಿ ಎಂ ಕ್ಯಾಂಡಿಡೇಟು ಅಂತ ನಿರೀಕ್ಷಿಸೋದು ತಪ್ಪಾಗ್ತದೆ ಶಕ್ತಿ ತುಂಬಿರುವಂಥ ಪಕ್ಷದಲ್ಲಿ ಬಂದಾಗ ತಗ್ಗಿ ಬಗ್ಗಿ ನಡಿಬೇಕು ಈ ನಿರೀಕ್ಷೆಯೇ ಹಾರ್ದಿಕ್ ಪಟೇಲಿಗೆ ಮುಂದಿನ ದಿನ ಸವಾಲಾಗೋದಿದೆ. News First, ಪ್ರತಿ ಕ್ಷಣ.